ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರು ಬಾಳ್ಗೆ ಗುರು ನಮ್ಮೊಂದಿಗೆ ಆತ್ಮೀಯ ಸ್ನೇಹಿತರೆ ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ದೈವಿಕ ತಂದೆ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಇಡೀ ಜಗತ್ತು ಶಾಂತಿ ಸಮೃದ್ಧಿ ಸಂತೋಷವನ್ನು ಆನಂದಿಸಲಿ ಗುರು ವೇದಾದ್ರಿ ಮಹರ್ಷಿಯವರನ್ನು ವಂದಿಸಿ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಪ್ರಾರಂಭಿಸೋಣ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಸ್ನೇಹಿತರೆ ಈ ದಿನದ ಕಾರ್ಯಕ್ರಮದಲ್ಲಿ ಸೇರಿರುವ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹ ಆರೋಗ್ಯ ದೀರ್ಘ ಆಯುಷು ಸಾಕಷ್ಟು ಐಶ್ವರ್ಯ ಉನ್ನತ ಕೀರ್ತಿ ಸತ್ಯ ಜ್ಞಾನ ಪಡೆದು ಎಲ್ಲರೂ ಉನ್ನತವಾಗಿ ಬಾಳುವಂತಾಗಲಿ ಎಂದು ಆರೈಸುತ್ತ ಕಾರ್ಯಕ್ರಮವನ್ನು ಆರಂಭಿಸೋಣ ನಮ್ಮ ಈ ದಿನದ ಉಪನ್ಯಾಸಕರಾಗಿ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಉಪ ಪ್ರಾಧ್ಯಾಪಕರಾದ ವೆಂಕಟರಾಮನ್ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ ಅವರನ್ನು ಪರಿಚಯಿಸಲು ಇಚ್ಛಿಸುತ್ತೇನೆ ಇವರು ಮಾಸ್ಟರ್ ಆಫ್ ಆರ್ಟ್ಸ್ ಪದವೀಧರರಾಗಿದ್ದಾರೆ ಮತ್ತು ಸೀನಿಯರ್ ಸ್ಟೆನೋಗ್ರಫಿಯನ್ನು ಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಐಟಿಐ ಲಿಮಿಟೆಡ್ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿಯಿಂದ ಮೇ ಎರಡ್ ಸಾವಿರದ ಹದಿನೈದರಲ್ಲಿ ನಿವೃತ್ತಿಯನ್ನು ಪಡೆದರು ಇವರು ಎರಡ್ ಸಾವಿರದ ಹದಿನಾರರಲ್ಲಿ ಸ್ಕೈ ಯೋಗ ಶಿಕ್ಷಣಕ್ಕೆ ಸೇರಿಕೊಂಡರು ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಅಡ್ವಾನ್ಸ್ ಡಿಪ್ಲೊಮೊ ಪೂರ್ಣಗೊಳಿಸಿದ್ದಾರೆ ಇವರು ಬ್ಯಾಂಗ್ಳೂರ್ ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ರಾಮಮೂರ್ತಿ ನಗರ್ ಧ್ಯಾನ ಕೇಂದ್ರದಲ್ಲಿ ಈ ಅಭ್ಯಾಸಗಳನ್ನು ಜನರಿಗೆ ನೀಡುತ್ತಿದ್ದಾರೆ ಇವರು ನಾಲ್ಕು ವರ್ಷಗಳಿಂದ ತಮ್ಮ ನಿವಾಸದಲ್ಲೇ ಸ್ಕೈ ಯೋಗದಲ್ಲಿ ತಮ್ಮ ಪತ್ನಿಯವರಾದ ಶ್ರೀಮತಿ ನಾಗಲಕ್ಷ್ಮಿ ಮೇಡಮ್ ರವರೊಂದಿಗೆ ಆಧ್ಯಾತ್ಮಿಕ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಸ್ನೇಹಿತರೆ ನಿ ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಕೈ ಉಪ ಪ್ರಾಧ್ಯಾಪಕರಾದ ವೆಂಕಟರಾಮನ್ ಸರ್ ಅವರನ್ನು ಸ್ವಾಗತಿಸಿ ಸಮಾಜ ಸುಧಾರಣೆಗಳು ಸೋಷಿಯಲ್ ರಿಫಾರ್ಮ್ಸ್ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಹಾ ಸರ್ ಕೇಳಿಸ್ತಾ ಇದೆ ಸ್ಟಾರ್ಟ್ ಮಾಡಿ ಸರ್ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರು ಬಾಳ್ಗೆ ಗುರು ನಮ್ಮೊಂದಿಗೆ ಗುರು ವೇದಾತಿ ಮಹರ್ಷಿಯವರಿಗೆ ಹೆತ್ತ ತಂದೆ ತಾಯಿಯವರಿಗೆ ಹಾಗೂ ನಮ್ಮ ಎಲ್ಲ ಬೋಧಕ ಗುರುಗಳಿಗೆ ವಂದಿಸುತ್ತ ಈ ಆತ್ಮ ಸಂಗಮದ ಆದರ್ಶ ದಂಪತಿಗಳು ಹಾಗೂ ಡಬ್ಲ್ಯೂ ಸಿ ಎಸ್ ಸಿ ಕರ್ನಾಟಕ ಝೋನ್ ಪ್ರೆಸಿಡೆಂಟ್ ಡಾಕ್ಟರ್ ದನಪತಿ ಸಾರ್ ಮತ್ತು ಸ್ಮಾರ್ಟ್ ವೈಸ್ ಪ್ರೆಸಿಡೆಂಟ್ ಡಾಕ್ಟರ್ ವಿಜಯ ದನಪತಿ ಮೇಡಮ್ ರವರಿಗೆ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಎಳೆಬಿಡದೆ ನಿರ್ವಹಿಸುತ್ತಿರುವ ಶ್ರೀಮತಿ ಪಲ್ಲವಿ ಸುಗಂಧಿನಿ ಹಾಗೂ ಇತರ ಅವರ ಎಲ್ಲ ತಂಡದವರಿಗೂ ಕಚೇರಿ ಹಾಗೂ ಐಟಿ ಸಿಬ್ಬಂದಿ ವರ್ಗದವರಿಗೂ ವಂದಿಸುತ್ತಾ ಜೂಮ್ ಮತ್ತು ಯೂಟ್ಯೂಬ್ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗಿಯವಾಗಿರುವ ಎಲ್ಲ ಯೋಗ ಬಾಂಧವರಿಗೆ ನಮಿಸುತ್ತಾ ನನಗೆ ಸಹಕಾರ ನೀಡಿದ ನನ್ನ ಎಲ್ಲ ಕುಟುಂಬದವರಿಗೂ ಹಾಗೂ ನನ್ನನ್ನು ಪ್ರೋತ್ಸಾಹಿಸುತ್ತಿರುವ ಅಕ್ಷಯ ನಗರದ ಶ್ರೀಮತಿ ಕಿರಣೇಶ್ವರಿ ರವರಿಗೂ ನಮಿಸುತ್ತಾ ಇಂದಿನ ನನ್ನ ಕಿರುಚಿಂತನೆ ಸಮಾಜ ಸುಧಾರಣೆಗಳು ಸೋಷಿಯಲ್ ರಿಫಾರ್ಮ್ಸ್ ಎಂಬುದನ್ನು ಪ್ರಾರಂಭಿಸುತ್ತೇನೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಆತ್ಮೀಯರೇ ನಮಗೆಲ್ಲ ತಿಳಿದಿರುವ ಹಾಗೆ ಯುಗಗಳು ನಾಲ್ಕು ವಿಧವಾಗಿವೆ ಅವು ಯಾವುದೆಂದರೆ ಸತ್ಯಯುಗ ಅಥವಾ ಕೃತಯುಗ ಇದನ್ನು ಸುವರ್ಣ ಯುಗವೆಂದು ತ್ರೇತಾಯುಗವನ್ನು ರಜತ ಯುಗವೆಂದು ದ್ವಾಪಯುಗವನ್ನು ಕಂಚನ ಯುಗವೆಂದು ಹಾಗೂ ಕಲಿಯುಗವನ್ನು ಕತ್ತಲಿನ ಯುಗವೆಂದು ಕರೆದಿದ್ದಾರೆ ಸತ್ಯಯುಗದಲ್ಲಿ ಹೆಸರಿಗೆ ತಕ್ಕ ಹಾಗೆ ಎಲ್ಲರೂ ಸತ್ಯ ಮತ್ತು ಧರ್ಮವನ್ನು ಪಾಲಿಸುವರಾಗಿದ್ದರು ಇಲ್ಲಿ ಧರ್ಮವು ನಾಲ್ಕು ಪಾದಗಳ ಮೇಲೆ ನಡೆಯುತ್ತಿತ್ತು ತ್ರೇತಾಯುಗದಲ್ಲಿ ಧರ್ಮವು ಮೂರು ಪಾದಗಳ ಮೇಲೆ ನಡೆಯುತ್ತಿತ್ತು ಅದು ಶ್ರೀರಾಮನ ರಾಮರಾಜ್ಯದ ಕಾಲವಾಗಿತ್ತು ದೇವ ಅಸುರರ ಮಧ್ಯೆ ಯುದ್ಧ ನಡೆಯುತ್ತಿತ್ತು ದ್ವಾಪರ ಯುಗದಲ್ಲಿ ಧರ್ಮವು ಎರಡು ಕಾಲಿನ ಮೇಲೆ ನಡೆಯುತ್ತಿತ್ತು ಅದು ಶ್ರೀಕೃಷ್ಣನ ಕಾಲವಾಗಿತ್ತು ಅಲ್ಲಿ ಧರ್ಮ ಅಧರ್ಮಗಳ ಮಧ್ಯೆ ದಾಯಾದಿಗಳಾದ ಕುರುಪಾಂಡವರ ಮಧ್ಯೆ ಯುದ್ಧ ನಡೆಯಿತು ಈಗ ಕಲಿಯುಗದಲ್ಲಿ ಧರ್ಮವು ಒಂದು ಕಾಲಿನ ಮೇಲೆ ನಡೆಯುತ್ತಿದೆ ನಾವು ಜೀವಿಸುತ್ತಿರುವ ಕಲಿಯುಗ ಕರಾಳ ಯುಗವಾಗಿದೆ ಇಲ್ಲಿ ಬರೀ ಅಧರ್ಮವೇ ತಾಂಡವವಾಡುತ್ತಿದೆ ಆತ್ಮೀಯರೇ ಇಂದಿನ ನನ್ನ ಚಿಂತನೆ ಸಮಾಜ ಸುಧಾರಣೆಗಳ ಬಗ್ಗೆ ಮುಂದುವರಿಯೋಣವೆ ಮೊದಲಿಗೆ ಸಮಾಜವೆಂದರೆ ಒಂದು ಪ್ರದೇಶವನ್ನು ಹಂಚಿಕೊಳ್ಳುವ ಮತ್ತು ಸಂಸ್ಕೃತಿಯಲ್ಲಿ ಭಾಗವಹಿಸುವ ಪರಸ್ಪರ ವ್ಯಕ್ತಿಗಳ ಗುಂಪು ಎಂದು ಕರೆಯಬಹುದು ಉದಾಹರಣೆಗೆ ಭಾರತೀಯ ಸಮಾಜ ಫ್ರೆಂಚ್ ಸಮಾಜ ಅಮೆರಿಕನ್ ಸಮಾಜ ಹೀಗೆ ಸಮಾಜಗಳ ಬಗ್ಗೆ ಮಾತನಾಡುವಾಗ ಸಾಮಾನ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಒಂದು ಸಮಾಜ ಎಂಬ ಕಲ್ಪನೆ ಬರುತ್ತದೆ ಸುಧಾರಣೆ ಎಂದರೆ ಸರಿಪಡಿಸುವುದು ಒಂದರ್ಥ ಸೊ ಮನುಷ್ಯ ಸಮಾಜ ಪ್ರಾಣಿ ಸಂಘಜೀವಿಯಾಗಿ ವಾಸಿಸುತ್ತಿದ್ದಾನೆ ಅವನಂತೆಯೇ ಇರುವೆಗಳು ಪಕ್ಷಿಗಳು ಕೋತಿಗಳು ಮಂಗಗಳು ಅಂದರೆ ಚಿಂಪಾಂಜಿ ಮುಂತಾದ ಕೆಲವು ಜೀವಿಗಳು ಸಹ ಸಮಾಜದಲ್ಲಿ ವಾಸಿಸುತ್ತವೆ ಇತರ ಸಮಾಜಗಳೊಂದಿಗೆ ಹೋಲಿಸಿದರೆ ಮಾನವ ಸಮಾಜವು ಹಲವಾರು ವಿಷಯಗಳಲ್ಲಿ ವಿಶಿಷ್ಟವಾಗಿದೆ ಪ್ರತಿಯೊಬ್ಬ ಮನುಷ್ಯನಿಗೆ ಹಲವರ ದುಡಿಮೆ ಅವಶ್ಯಕವಾಗುತ್ತದೆ ಸಮಾಜಕ್ಕೆ ತಕ್ಕಂತೆ ತನ್ನ ಕಾರ್ಯಚಟುವಟಿಕೆಗಳನ್ನು ಮನುಷ್ಯನು ನಿಯಂತ್ರಿಸಿಕೊಳ್ಳಬೇಕಾಗುತ್ತದೆ ಮನುಷ್ಯನಿಗೆ ಅವಶ್ಯಕವಾದ ವಸ್ತುಗಳನ್ನು ಸಮಾಜವೇ ಉತ್ಪತ್ತಿ ಮಾಡಿಕೊಡುತ್ತದೆ ಈ ಸಮಾಜದ ನೀತಿ ನಿಯಮಗಳೇ ಧರ್ಮ ಮಾರ್ಗಗಳಾಗುತ್ತವೆ ಚಾರಿತ್ರ್ಯ ಕರ್ತವ್ಯ ಮತ್ತು ದಯಾಗುಣಗಳೇ ಧರ್ಮ ಮಾರ್ಗಗಳು ಆದರೆ ಸಮಾಜವನ್ನು ರೂಪಿಸುವ ಆರು ಮೂಲಭೂತ ಅಂಶಗಳು ಅಥವಾ ಗುಣಲಕ್ಷಣಗಳನ್ನು ಪರೀಕ್ಷಿಸುವುದು ಅವಶ್ಯಕ ಅದು ಯಾವುದೆಂದರೆ ಇಷ್ಟ ಪರಸ್ಪರ ಅರಿವು ವ್ಯತ್ಯಾಸಗಳು ಪರಸ್ಪರ ಅವಲಂಬನೆ ಸಹಕಾರ ಮತ್ತು ಸಂಘರ್ಷ ಇವುಗಳ ಬಗ್ಗೆ ಒಂದೊಂದಾಗಿ ತಿಳಿಯ ಸಾಮಾಜಿಕ ಗುಂಪಿನಲ್ಲಿ ಸಸ್ಯರ ಹೋಲಿಕೆ ಅವರ ಪರಸ್ ಪರಸ್ಪರ ಅರಿವು ಸಾಮ್ಯತೆಯು ಪರಸ್ಪರ ಸಂಬಂಧವನ್ನು ಉತ್ಪಾದಿಸುತ್ತದೆ ಪರಸ್ಪರ ಹೋಲಿಕೆ ನಂತರ ಅವರು ಖಂಡಿತವಾಗಿಯೂ ಅವರಂತೆ ಇಲ್ಲದವರ ಸಮಾಜ ಪರಸ್ಪರ ಪ್ರತಿಕ್ರಿಯೆ ಆಗಲು ಸಾಕಾಗುವುದಿಲ್ಲ ಇದು ವೈವಿಧ್ಯತೆ ಅಥವಾ ವ್ಯತ್ಯಾಸವನ್ನು ಹೊರತುಪಡಿಸುವುದಿಲ್ಲ ವ್ಯತ್ಯಾಸಗಳು ಇಲ್ಲದಿದ್ದರೆ ಜೀವನವು ನೀರಸ ಮತ್ತು ಆಸಕ್ತಿ ರಹಿತವಾಗಿರುತ್ತದೆ ಸಮಾಜ ಎಂದರೆ ಹೋಲಿಕೆ ಆದರೆ ಹೇಳಿಕೆಯ ವಿರುದ್ಧವಾದದ್ದು ನಿಜವಲ್ಲ ವ್ಯತ್ಯಾಸ ಹೋಲಿಕೆಗೆ ಅಧೀನವಾಗಿದೆ ಪರಸ್ಪರ ಅವಲಂಬನೆ ಸಮಾಜವು ಪರಸ್ಪರ ಅವಲಂಬನೆಯನ್ನು ಸೂಚಿಸುತ್ತದೆ ಅವನು ಒಟ್ಟೆ ಒಬ್ಬಂಟಿಯಾಗಿ ಬದುಕಲು ಸಾಧ್ಯವಿಲ್ಲ ಅವನ ಉಳಿವಿಗಾಗಿ ಅವನಿಗೆ ಇತರ ಸಹಾಯ ಬೇಕು ಇಂದು ದೇಶಗಳು ಮಾತ್ರವಲ್ಲದೆ ಖಂಡಗಳು ಒಂದಕ್ಕೊಂದು ಅವಲಂಬಿತವಾಗಿವೆ ಅಂತೆಯೇ ಸಮುದಾಯಗಳು ಸಾಮಾಜಿಕ ಗುಂಪುಗಳು ಮತ್ತು ರಾಷ್ಟ್ರಗಳು ಸಹ ಪರಸ್ಪರ ಅವಲಂಬಿತವಾಗಿವೆ ಸಹಕಾರ ಸಹಕಾರವು ಸಮಾಜವನ್ನು ರೂಪಿಸಲು ಮತ್ತೊಂದು ಅಂಶವಾಗಿದೆ ಸಾಮಾನ್ಯ ಉದ್ದೇಶಗಳಿಗಾಗಿ ಒಟ್ಟಾಗಿ ಕೆಲಸ ಮಾಡದಿದ್ದರೆ ಅವರು ಸಂತೋಷದಾಯಕ ಮತ್ತು ಆರಾಮದಾಯಕ ಜೀವನವನ್ನು ನಡೆಸಲು ಸಾಧ್ಯವಿಲ್ಲ ಸಹಕಾರವು ಪರಸ್ಪರ ವಿನಾಶಕಾರಿತ್ವವನ್ನು ತಪ್ಪಿಸುತ್ತದೆ ಮತ್ತು ಆರ್ಥಿಕತೆಯಲ್ಲಿ ಫಲಿತಾಂಶಗಳನ್ನು ನೀಡುತ್ತದೆ ಸಂಘರ್ಷ ಸಂಘರ್ಷವು ಪ್ರತಿ ಮಾನವ ಸಮಾಜದಲ್ಲಿ ಪ್ರಸ್ತುತ ಇರುವ ವಿದ್ಯಮಾನವಾಗಿದೆ ಸಮಾಜ ರಚನೆಗೆ ಸಹಕಾರ ಮಾತ್ರವಲ್ಲದೆ ಸಂಘರ್ಷವೂ ಅಗತ್ಯ ಸಂಘರ್ಷವು ಹೋರಾಟ ಪ್ರತಿಕ್ರಿಯೆಯಾಗಿದ್ದು ಅದರ ಮೂಲಕ ಎಲ್ಲಾ ವಸ್ತುಗಳು ಅಸ್ತಿತ್ವಕ್ಕೆ ಬಂದಿವೆ ಆತ್ಮೀಯರೇ ಪಾಶ್ಚಿಮಾತ್ಯ ಸಮಾಜದಲ್ಲಿ ಶುದ್ಧ ಲೌಕಿಕ ರೂಪದ ಸುಧಾರಣೆಗಳನ್ನು ಅಲ್ಲಿನ ಬೌದ್ಧಿಕ ವರ್ಗ ತಂದಿದೆ ಭಾರತದಲ್ಲಿ ಧಾರ್ಮಿಕ ರೂಪದಲ್ಲಿ ಬಂದ ಸಮಾಜ ಸುಧಾರಣೆಗಳೇ ಯಶಸ್ವಿಯಾದದ್ದು ಲೌಕಿಕ ರೂಪದ ಸುಧಾರಣೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಾರಂಭದಲ್ಲಿ ಆರಂಭಿಸಿದರೂ ಕೊನೆಗೆ ಬೌದ್ಧ ಧರ್ಮದ ಮುಖಾಂತರ ಸಮಾಜ ಸುಧಾರಣೆ ಕಾರ್ಯವನ್ನು ಮುಂದುವರಿಸಿದರು ಆತ್ಮೀಯರೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಭಗವಾನ್ ಎರಡು ಶ್ಲೋಕಗಳಿ ಹೀಗೆ ತಿಳಿಸಿದ್ದಾರೆ ನಾಲ್ಕನೇ ಅಧ್ಯಾಯ ಏಳನೇ ಶ್ಲೋಕದಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನ ಸೃಜಾಮ್ಯಹಂ ಇದರ ಅರ್ಥ ಹೀಗಿದೆ ವಂಶಜನಾದ ಅರ್ಜುನನೇ ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೋ ಮತ್ತು ಅಧರ್ಮವು ಹೆಚ್ಚುತ್ತದೋ ಆಗ ಸ್ವಯಂ ಅವತಾರ ಮಾಡುತ್ತೇನೆ ಎರಡನೇದು ನಾಲ್ಕನೇ ಅಧ್ಯಾಯ ಎಂಟನೇ ಶ್ಲೋಕದಲ್ಲಿ ಪರಿತ್ರಾಣಾಯ ಸಾಧೂನಾಂ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಇದರ ಅರ್ಥ ಹೀಗಿದೆ ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶಪಡಿಸುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿಯುಗದಲ್ಲಿ ಅವತರಿಸುತ್ತೇನೆ ಆತ್ಮೀಯರೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಹೇಳಿಕೆಯಂತೆ ಈ ಸಮಾಜದಲ್ಲಿ ನಡೆಯುವ ಅಧರ್ಮದ ಕಾರ್ಯಗಳನ್ನು ಹಾಗೂ ಸಮಾಜದಲ್ಲಿ ತೊಣಕುಗಳನ್ನು ಉಂಟು ಮಾಡುವ ಪದ್ಧತಿಗಳನ್ನು ಅಥವಾ ಸಾಮಾಜಿಕ ಪಿಡುಗುಗಳನ್ನು ತಡೆಯಲು ಮತ್ತು ಸುಧಾರಿಸಲು ಸಂದರ್ಭೋಚಿತವಾಗಿ ಕಾಲಕಾಲಕ್ಕೆ ತಕ್ಕಂತೆ ಎಷ್ಟೋ ಮಹಾತ್ಮರು ಜನ್ಮ ತಾಳಿದರು ಮತ್ತು ಸಾಕಷ್ಟು ಸುಧಾರಣೆಗಳನ್ನು ತಂದಿದ್ದಾರೆ ಅಂತಹವರಲ್ಲಿ ಕೆಲವರನ್ನು ಮತ್ತು ಅವರು ತಂದ ಸುಧಾರಣೆಗಳನ್ನು ಈಗಾಗಲೇ ನಾವೆಲ್ಲ ತಿಳಿದಿದ್ದೇವೆ ಆದರೂ ಮತ್ತೊಮ್ಮೆ ಅವರ ತ್ಯಾಗ ಮತ್ತು ಬಲಿದಾನಗಳನ್ನು ಸ್ಮರಿಸಲು ಸಲುವಾಗಿ ನನ್ನ ಈ ಸಣ್ಣ ಪ್ರಯತ್ನ ಮೊದಲಿಗೆ ಶಂಕರಾಚಾರ್ಯರು ಇವರು ಎಂಟನೇ ಶತಮಾನದಲ್ಲಿ ಜನ್ಮ ತಾಳಿದ ಆಚಾರ್ಯ ಪರಂಪರೆಯವರು ಅಂದರೆ ಗುಪ್ತರ ಆಳ್ವಿಕೆ ಕೊನಗೊಂಡ ನಂತರ ಮತ್ತು ದಕ್ಷಿಣ ಏಷ್ಯಾ ವರ್ಷಪಡಿಸಿಕೊಳ್ಳುವ ಮಧ್ಯಯುಗ ಕೇವಲ ಮೂವತ್ತೆರಡು ವರ್ಷ ಮಾತ್ರ ಜೀವಿಸಿದರು ಎಂಟನೇ ವಯಸ್ಸಿನಲ್ಲೇ ಅವರು ಎಲ್ಲ ಧರ್ಮ ಗ್ರಂಥಗಳನ್ನು ಕರಗತ ಮಾಡಿಕೊಂಡರು ವೇದ ಪುರಾಣಗಳನ್ನು ಕಲಿತರು ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳನ್ನು ಆಳವಾಗಿ ಅಧ್ಯಯನ ಮಾಡಿದರು ಅವರ ಸ್ತುತಿ ಗೀತೆ ಭಜಗೋವಿಂದಂ ವಿಶ್ವ ಪ್ರಸಿದ್ಧವಾಗಿದೆ ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಕಾಲ್ನಡಿಗೆಯಲ್ಲಿ ಪ್ರಯಾಣಿಸಿ ತಮ್ಮ ಅದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಿದರು ನಾಲ್ಕು ದಿಕ್ಕಿನಲ್ಲಿ ಮಠಗಳನ್ನು ಸ್ಥಾಪಿಸಿದರು ಜನರನ್ನು ಅಜ್ಞಾನದಿಂದ ಜ್ಞಾನದ ಕಡೆ ಕರೆದೊಯ್ದರು ಮಹಾನ್ ಪಂಡಿತರ ಮಠಾಧೀಶರ ಅಹಂಕಾರವನ್ನು ಅಜ್ಞಾನವನ್ನು ನಿರ್ಮೂಲನ ಮಾಡಿದರು ರಾಮಾನುಜಾಚಾರ್ಯರು ಸಾವಿರದ ಹದಿನೇಳರಿಂದ ಸಾವಿರದ ನೂರ ಮೂವತ್ತೇಳು ಅಂದರೆ ನೂರ ಇಪ್ಪತ್ತು ವರ್ಷ ಜೀವಿಸಿದರು ಇವರು ದಕ್ಷಿಣ ಭಾರತದ ಪ್ರಸಿದ್ಧ ಶಿಕ್ಷಣ ಕೇಂದ್ರವಾದ ಕಾಂಚಿ ಯಾದವ ಪ್ರಕಾಶ ವೇದ ಮತ್ತು ಉಪನಿಷತ್ತುಗಳನ್ನು ಕಲಿತರು ಮೇಲುಕೋಟೆಯಲ್ಲಿ ಚಲುವನಾರಾಯಣ ಸ್ವಾಮಿ ದೇವಾಲಯ ಸ್ಥಾಪಿಸಿದರು ಮುಕ್ತಿ ಮಾರ್ಗವನ್ನು ಸಾಮಾನ್ಯ ಜನರಿಗೆ ಕಲಿಸಲು ಆಸಕ್ತಿ ತೋರಿದರು ಅನೇಕ ಪುಸ್ತಕಗಳನ್ನು ಬರೆದರು ಇವರ ಪ್ರಸಿದ್ಧ ಕೃತಿ ಗೀತಾಭಾಷ್ಯದಲ್ಲಿ ಭಕ್ತಿಯ ಮಹತ್ವವನ್ನು ತಿಳಿಸಿದ್ದಾರೆ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಪ್ರಚಾರ ಮಾಡಿದ ಧರ್ಮವನ್ನು ಶ್ರೀವೈಷ್ಣವಧರ್ಮ ಎಂದು ಕರೆಯಲಾಯಿತು ನಮ್ಮ ಆಸೆಗಳನ್ನು ತ್ಯಜಿಸಿ ದೇವರಿಗೆ ಶರಣಾಗಬೇಕೆಂದು ಸೂಚಿಸಿದರು ಮಧ್ವಾಚಾರ್ಯರು ಮುನ್ನೂರ ಹದಿನೇಳರವರೆಗೆ ಜೀವಿಸಿದರು ಉಡುಪಿ ಕ್ಷೇತ್ರದಲ್ಲಿ ಜನ್ಮ ತಾಳಿದರು ಚಿಕ್ಕ ವಯಸ್ಸಿನಲ್ಲೇ ಹೇರಳವಾದ ಜ್ಞಾನವನ್ನು ಪ್ರದರ್ಶಿಸಿದರು ವೇದ ಮತ್ತು ಉಪನಿಷತ್ತುಗಳಲ್ಲಿ ಶಿಕ್ಷಣ ಪಡೆದರು ನಂತರ ಸನ್ಯಾಸ ಸ್ವೀಕಾರ ಮಾಡಿದರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಉಡುಪಿಯಲ್ಲಿ ಶ್ರೀಕೃಷ್ಣ ನಿಯಮಿತ ಪೂಜೆಗಾಗಿ ಅಷ್ಟಮಠಗಳನ್ನು ಸ್ಥಾಪಿಸಿದರು ಬಸವೇಶ್ವರರು ಇವರು ಹನ್ನೆರಡನೇ ಶತಮಾನದಲ್ಲಿ ಜನಿಸಿದರು ಸಾವಿರದ ನೂರ ಐದರಿಂದ ಸಾವಿರ ನೂರ ಅರವತ್ತೇಳು ತನಕ ಜೀವಿಸಿದರು ಬಸವನ ಭಾಗ್ಯವಾಡಿಯಲ್ಲಿ ಜನ್ಮ ತಾಳಿದರು ಅವರು ಸಂಸ್ಕೃತ ಮತ್ತು ಕನ್ನಡವನ್ನು ಚೆನ್ನಾಗಿ ಕಲಿತಿದ್ದರು ವೀರಶೈವ ಧರ್ಮವನ್ನು ಸುಧಾರಿಸಿದರು ಶ್ರಮದ ಘನತೆಯನ್ನು ಬೋಧಿಸಿದರು ಕಾಯಕವೇ ಕೈಲಾಸ ಎಂದರು ಅನುಭವ ಮಂಟಪ ಎಂಬ ಶರಣ ಆಧ್ಯಾತ್ಮಿಕ ಸಂಸ್ಥೆಯನ್ನು ಸ್ಥಾಪಿಸಿದರು ಅಲ್ಲಿ ಜಾತಿ ಅಥವಾ ಲಿಂಗ ಭೇದವಿಲ್ಲದೆ ಸಾಮಾಜಿಕ ಆರ್ಥಿಕ ಮತ್ತು ಧಾರ್ಮಿಕ ಸಮಸ್ಯೆಗಳನ್ನು ಚರ್ಚಿಸುತ್ತಿದ್ದರು ಮಹಿಳೆಯರಿಗೆ ಸ್ವಾತಂತ್ರ್ಯ ಮತ್ತು ಸಮಾನತೆ ಪ್ರತಿಪಾದಿಸಿದರು ರಾಜಾರಾಮ್ ಮೋಹನ್ ರಾಯ್ ಇವರನ್ನು ಭಾರತೀಯ ನವೋದಯ ಪಿತಾಮಹ ಮತ್ತು ಭಾರತೀಯ ರಾಷ್ಟ್ರೀಯತೆಯ ಪ್ರವಾದಿ ಎಂದು ಉಲ್ಲೇಖಿಸಿದ್ದಾರೆ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮಸಭೆಯನ್ನು ಸ್ಥಾಪಿಸಿದರು ನಂತರ ಇದೇ ಬ್ರಹ್ಮ ಸಮಾಜವಾಯಿತು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಕ್ರವರ ಸಹಾಯದಿಂದ ಸತಿ ನಿರ್ಮೂಲನೆ ಮಾಡಿದರು ಆತ್ಮೀಯರೇ ಇದೇ ಸತಿ ಅಂದರೆ ಸತಿ ಸಹಗಮನ ಎಂಬ ಸಾಮಾಜಿಕ ಪಿಡುಗು ಇದು ನಮ್ಮಲ್ಲಿ ಮುಂದುವರಿಯಬೇಕು ಎಂದು ಕೆಲವರು ನಮ್ಮ ಗುರುಗಳಾದ ವೇದಾದ್ರಿ ಮಹರ್ಷಿಯವರ ಅಂಗೀಕಾರವನ್ನು ತೆಗೆದುಕೊಳ್ಳಲು ಭೇಟಿ ಮಾಡಿದರಂತೆ ಅದಕ್ಕೆ ಸ್ವಾಮೀಜಿಯವರು ನನ್ನದೇನು ಅಭ್ಯಂತರವಿಲ್ಲ ಆದರೆ ಅದಕ್ಕೆ ಒಂದು ವಾಕ್ಯವನ್ನು ಸೇರಿಸುತ್ತೇನೆ ಎಂದು ಹೇಳಿದರು ಅದೇನೆಂದರೆ ಮರಣ ಹೊಂದಿದ ಗಂಡನೊಂದಿಗೆ ಹೆಂಡತಿ ಸಹಮನ ಸಹಗಮನವನ್ನು ಸತಿ ಸಹಗಮನ ಎಂದು ಒಪ್ಪುತ್ತೇನೆ ಆದರೆ ಒಂದು ಷರತ್ತಿನ ಮೇಲೆ ಅದೇನೆಂದರೆ ಹೆಂಡತಿ ಮರಣ ಹೊಂದಿದಾಗ ಗಂಡನು ಸಹಗಮನ ಅಂದರೆ ಪತಿ ಸಹಗಮನ ಮಾಡುವುದಾದರೆ ಎಂದು ಬರೆದರು ಇದನ್ನು ನೋಡಿ ಆ ಬಂದ ವ್ಯಕ್ತಿಗಳು ಮರುಮಾತನಾಡದೆ ಹೊರಟರಂತೆ ಈಶ್ವರಚಂದ್ರ ವಿದ್ಯಾಸಾಗರ್ ಆತ್ಮತ್ಯಾಗ ಸರಳ ಜೀವನ ಮತ್ತು ನಿರ್ಭಯತೆಯ ಮನೋಭಾವ ಅವರಿಗೆ ಮಾರ್ಗದರ್ಶನ ನೀಡಿತು ಅವರು ಬಂಗಾಳಿ ಪ್ರೇಯರನ್ನು ಬರೆದಿದ್ದಾರೆ ಅವರ ದೊಡ್ಡ ಕೊಡುಗೆ ಎಂದರೆ ವಿಧವೆಯರ ಉನ್ನತಿ ಮತ್ತು ಮಹಿಳೆಯರ ಶಿಕ್ಷಣ ಅವರ ಪ್ರಯತ್ನದಿಂದ ವಿಧವಾ ಪುನರ್ ವಿವಾಹ ಕಾಯ್ದೆ ಮೂಲಕ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಇದನ್ನು ಕಾನೂನುಬದ್ಧಗೊಳಿಸಲಾಯಿತು ಆತ್ಮೀರೆ ಇಲ್ಲಿ ನಾವು ಗಮನಿಸಬೇಕಾದ ಏನಂದ್ರೆ ವೇದಾತಿ ಮಹರ್ಷಿಯವರು ಕೂಡ ಎಲ್ಲರಿಗೂ ಶಿಕ್ಷಣ ದೊರೆಯಬೇಕು ಮತ್ತು ವಿಶೇಷವಾಗಿ ಮಹಿಳೆಯರು ಶಿಕ್ಷಣ ಹೊಂದಿದರೆ ಇಡೀ ಕುಟುಂಬ ಉನ್ನತಿ ಹೊಂದುತ್ತದೆಂದು ಪ್ರತಿಪಾದಿಸಿ ಅದೇ ರೀತಿ ಮಾಡಿದ್ದಾರೆ ಸಾಂಸ್ಕೃತಿಕ ವಿದ್ಯೆ ಕುಟುಂಬ ಸಾಮರಸ್ಯ ಎಂಬ ಪಾಠಗಳನ್ನು ಅಂತರಂಗ ಪರಿಶೋಧನೆಯ ತರಗತಿಗಳಲ್ಲಿ ಸೇರಿಸಿದ್ದಾರೆ ದಕ್ಷಿಣ ಭಾರತದಲ್ಲಿ ಚಳುವಳಿಗಳು ಸುಧಾರಣೆ ಚಳುವಳಿಗಳು ಕಂದುಕೋರಿ ವೀರೇಶಲಂಗಂ ಪಂತಲು ಇವರು ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ತೆಲುಗು ಜರ್ನಲ್ ಪ್ರಾರಂಭಿಸಿದರು ಅದು ಸಾಮಾಜಿಕ ಸುಧಾರಣೆಗೆ ಮಾತ್ರ ಮೀಸಲಾಗಿತ್ತು ಇವರನ್ನು ತೆಲುಗುನಲ್ಲಿ ನವೋದಯ ಚಳುವಳಿಯ ಪಿತಾಮಹ ಎಂದು ಪರಿಗಣಿಸಲಾಗಿದೆ ಇವರು ಕೂಡ ಮಹಿಳಾ ಶಿಕ್ಷಣವನ್ನು ಪ್ರೋತ್ಸಾಹಿಸಿದ ಆರಂಭಿಕ ಸಾಮಾಜಿಕ ಸುಧಾರಕರಲ್ಲಿ ಒಬ್ಬರಾಗಿದ್ದಾರೆ ಇವರು ವಿಧವಾ ಪುನರ್ ವಿವಾಹವನ್ನು ಸಂಘವನ್ನು ಪ್ರಾರಂಭಿಸಿ ಡಿಸೆಂಬರ್ ಸಾವಿರದ ಎಂಟುನೂರ ಎಂಬತ್ ಒಂದರಲ್ಲಿ ಮೊದಲ ವಿಧವಾ ಪುನರ್ ವಿವಾಹವನ್ನು ಏರ್ಪಡಿಸಿದರು ಸಾವಿರದ ಎಂಟುನೂರ ತೊಂಬತ್ತ್ ಮೂರರಲ್ಲಿ ಇದರಿಂದ ಇವರಿಗೆ ರಾವ್ ಬಹತ್ತೂರ್ ಎಂಬ ಬಿರುದನ್ನು ಅಂದಿನ ಸರ್ಕಾರ ನೀಡಿತು ಅನಿಬಿಸೆಂಟ್ ಆಗಿನ ಮದ್ರಾಸಿನಲ್ಲಿ ಆರಂಭವಾದ ಥಿಯೋಸಫಿಕಲ್ ಸೊಸೈಟಿಯಲ್ಲಿ ಅನಿಬಿಸೆಂಟ್ ಚಳುವಳಿ ನಾಯಕರಾಗಿದ್ದರು ವೇದ ಸಮಾಜವು ಸಾವಿರದ ಎಂಟುನೂರ ಅರವತ್ತ ಐದರಲ್ಲಿ ಮದ್ರಾಸ್ನಲ್ಲಿ ಆರಂಭವಾಗಿತ್ತು ಇದು ಜಾತಿ ಭೇದಕ್ಕೆ ವಿರುದ್ಧವಾಗಿ ಬೋಧಿಸಿತು ಮತ್ತು ವಿಧವೆ ಪುನರ್ವಿವಾಹ ಮತ್ತು ಮಹಿಳಾ ಶಿಕ್ಷಣವನ್ನು ಉತ್ತೇಜಿಸಿತು ಶ್ರೀ ಗುರು ಇವರು ಸಮಾಜದ ಹಿಂದುಳಿದ ಮತ್ತು ತುಳಿತಕ್ಕೆ ಒಳಗಾದ ವರ್ಗಗಳ ಸ್ಥಿತಿಗತಿಗಾಗಿ ಕೆಲಸ ಮಾಡಿದ್ದಾರೆ ಶ್ರೀನಾರಾಯಣ ಧರ್ಮ ಪರಿಪಾಲನ್ ಯೋಗಂ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ದಯಾನಂದ ಸರಸ್ವತಿ ಇವರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಜನಿಸಿದರು ಇವರನ್ನು ಮುಲ್ ಶಂಕರ್ ಎಂದು ಕರೆಯಲಾಯಿತು ಇವರ ಹದಿನಾಲ್ಕನೇ ವಯಸ್ಸಿನಲ್ಲೇ ವಿಗ್ರಹಾರಾಧನೆ ವಿರುದ್ಧ ದಂಗೆ ಎದ್ದರು ಸತ್ಯಾರ್ಥ ಪ್ರಕಾಶ ಇವರ ಪ್ರಧಾನವಾದ ಕೃತಿ ಇದರ ಮೂಲಕ ಜನಸಾಮಾನ್ಯರಿಗೆಲ್ಲರಿಗೂ ಬೋಧಿಸಿದರು ನಂತರ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸಿದರು ಆತ್ಮೀಯರೇ ವೇದಾತ್ರಿ ಮಹರ್ಷಿಯವರು ಕೂಡ ದೇವರ ವಿಗ್ರಹಗಳನ್ನು ತೊಳೆಯುವುದು ಅಭಿಷೇಕ ಮಾಡುವುದು ಇವೆಲ್ಲವೂ ಮಕ್ಕಳ ಆಟವಿದ್ದಂತೆ ಎಂದು ಅಭಿಪ್ರಾಯಪಟ್ಟಿದ್ದರು ಎಂದು ನಮಗೆಲ್ಲ ತಿಳಿದ ವಿಷಯ ಶ್ರೀರಾಮಕೃಷ್ಣ ಪರಮಹಂಸರು ಇವರು ಕಲ್ಕತ್ತಾದ ಬಳಿಯ ದಕ್ಷಿಣೇಶ್ವರದಲ್ಲಿ ದೇವಸ್ಥಾನ ಅರ್ಚಕರಾಗಿದ್ದರು ಅವರ ಸರಳತೆ ಮತ್ತು ಬುದ್ಧಿವಂತಿಕೆಯು ಹೆಚ್ಚಿನ ಸಂಖ್ಯೆಯ ಅನುಯಾಯಿಗಳನ್ನು ಆಕರ್ಷಿಸಿತು ಪಾಶ್ಚಿಮಾತ್ಯರ ಸವಾಲಿನಿಂದ ತಮ್ಮದೇ ಸಂಸ್ಕೃತಿಯ ಮೇಲಿನ ನಂಬಿಕೆ ಅಲುಗಾಡಿದ್ದ ಬೌದ್ಧಿಕ ಭಾರತೀಯರು ಇವರ ಬೋಧನೆಗಳಲ್ಲಿ ಧೈರ್ಯವನ್ನು ಕಂಡುಕೊಂಡರು ಸ್ವಾಮಿ ವಿವೇಕಾನಂದರು ಇವರು ತಮ್ಮ ಗುರು ರಾಮಕೃಷ್ಣ ಪರಮಹಂಸರ ಬೋಧನೆಗಳನ್ನು ಪ್ರಚಾರ ಮಾಡಲು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು ದೇವರ ಸೇವೆ ಮಾಡುವ ಅತ್ಯುತ್ತಮ ಮಾರ್ಗವೆಂದರೆ ಮಾನವ ಕುಲದ ಸೇವೆ ಎಂದು ನಂಬಿದ್ದರು ಇದೇ ಮಿಷನ್ನ ಧ್ಯೇಯ ವಾಕ್ಯವೂ ಆಗಿತ್ತು ಶೀಘ್ರದಲ್ಲೇ ಇದು ಹಲವಾರು ಸಾರ್ವಜನಿಕ ಚಟುವಟಿಕೆಗಳ ಪ್ರಬಲ ಕೇಂದ್ರವಾಯಿತು ವೇದಾದ್ರಿ ಮಹರ್ಷಿಯರು ಸಹ ಸೇವೆಗೆ ಮಹತ್ವ ನೀಡಿದ್ದಾರೆ ಅವರು ನೀಡಿದ ಎರಡು ನೀತಿ ಸಂಸ್ಕೃತಿ ನಾನು ನನ್ನ ಜೀವನದಲ್ಲಿ ಯಾರೊಬ್ಬರ ದೇಹಕ್ಕಾಗಲಿ ಮನಸ್ಸಿಗಾಗಲಿ ನೋವನ್ನು ಕೊಡುವುದಿಲ್ಲ ನೋವಿನಲ್ಲಿರುವವರಿಗೆ ನನ್ನಿಂದಾದ ಸಹಾಯವನ್ನು ಮಾಡುತ್ತೇನೆ ಎಂಬುದು ಅರ್ಥಪೂರ್ಣವಲ್ಲವೇ ಜ್ಯೋತಿರಾವ್ ಫುಲೆ ಇವರು ಪಶ್ಚಿಮ ಭಾರತದಲ್ಲಿರುವ ಮಹಾರಾಷ್ಟ್ರದಲ್ಲಿ ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಕೆಳಜಾತಿ ಹುಡುಗಿಯರಿಗಾಗಿ ಶಾಲೆಯನ್ನು ಪ್ರಾರಂಭಿಸಿದರು ಸಾವಿರದ ಎಂಟುನೂರ ಮೂರರಲ್ಲಿ ಸತ್ಯಶೋಧಕ್ ಸಮಾಜ ಅನ್ನು ಸ್ಥಾಪಿಸಿದರು ಇದು ಎಲ್ಲ ಜಾತಿ ಮತ್ತು ಧರ್ಮದ ಜನರಿಗೆ ಬಾಗಿಲು ತೆರೆಯಿತು ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಪ್ರಾರ್ಥನಾ ಸಮಾಜವನ್ನು ಮಹದೇವ್ ಗೋವಿಂದ ರಾನಡೆ ಮತ್ತು ರಾಮಕೃಷ್ಣ ಭಂಡಾರ್ಕರ್ ಅವರು ಬಾಂಬೆಯಲ್ಲಿ ಸ್ಥಾಪಿಸಿದರು ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆಯ ಆಚರಣೆಯನ್ನು ಖಂಡಿಸಿದರು ಪಾರ್ಸಿ ನಾಯಕರಲ್ಲಿ ಗಮನಾರ್ಹರು ದಾದಾಬಾಯಿ ನವರೋಜಿ ಮತ್ತು ನವರೋಜಿ ಫರ್ಡೂಂಜಿ ಇವರು ಪಾರ್ಸಿಗಳ ಸಾಮಾಜಿಕ ಸ್ಥಿತಿ ಪುರ ಪುನರುತ್ಥಾನ ಮತ್ತು ಜೊರಾಷ್ಟ್ರೀಯನ್ ಧರ್ಮದ ಪುನಃಸ್ಥಾಪನೆಗಾಗಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ರಹನುಮೈ ಮಜ್ಜಾಸನ್ ಸಭಾ ಅಥವಾ ಧಾರ್ಮಿಕ ಸುಧಾರಣಾ ಸಂಘ ಪ್ರಾರಂಭಿಸಿದರು ಇಸ್ಲಾಮಿಕ್ ಸಮಾಜದಲ್ಲಿ ಸುಧಾರಣೆಗಳು ಸೈಯದ್ ಅಹಮದ್ ಎಂಬವರು ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ವಿಜ್ಞಾನ ಮತ್ತು ಇತರ ವಿಷಯಗಳ ಇಂಗ್ಲಿಷ್ ಪುಸ್ತಕಗಳನ್ನು ಉರ್ದು ಭಾಷೆಗೆ ಅನುವಾದಿಸಲು ಟ್ರಾನ್ಸಿಷನ್ ಸೊಸೈಟಿಯನ್ನು ಸ್ಥಾಪಿಸಿದರು ಇವರ ಜೊತೆಯಲ್ಲಿ ಶರಿಯತ್ತುಲ್ಲಾ ಎಂಬುವರು ಶ್ರಮಿಸಿದರು ಮಹಮ್ಮದಿಯ ಲಿಟರರಿ ಸೊಸೈಟಿ ಮೂಲಕ ಸಾಮಾಜಿಕ ಸಮಸ್ಯೆಯಾದ ಬುರ್ಖ ಅಥವಾ ಪರದಾ ಪದ್ಧತಿ ಮತ್ತು ಬಹುಪತ್ನಿತ್ವವನ್ನು ತೆಗೆದರು ಇಲ್ಲಿ ನಾವು ಗಮನಿಸುವ ಒಂದು ಸಂಗತಿ ಎಂದರೆ ಈಗ ತಲಾಖ್ ಪದ್ಧತಿಯನ್ನು ಇಂದಿನ ಭಾರತ ಸರ್ಕಾರ ನಿಷೇಧಿಸಿದೆ ಡಾಕ್ಟರ್ ಹರ್ಮನ್ ಗುಂಡರ್ಟ್ ಮತ್ತು ಗೌರಿ ಪಾರ್ವತಿ ಭಾಯ್ ಇವರು ಮೊದಲ ಮಲಯಾಳಂ ಪತ್ರಿಕೆ ಪ್ರಕಟಿಸಿದರು ತಿರುವಾಂಕೂರಿನ ಆಡಳಿತಗಾರ ಗೌರಿ ಪಾರ್ವತಿ ಭಾಯಿರವರು ಸಾವಿರದ ಎಂಟುನೂರ ಹದಿನೇಳರಲ್ಲಿ ಉಚಿತ ಪ್ರಾಥಮಿಕ ಶಿಕ್ಷಣದ ಘೋಷಣೆ ಮಾಡಿದರು ಇಂಗ್ಲಿಷ್ ಟು ಮಲಯಾಳಂ ಹಾಗೂ ಮಲಯಾಳಂದಿಂದ ಇಂಗ್ಲಿಷ್ ನಿಘಂಟು ಅಂದರೆ ಡಿಕ್ಷನರಿಗಳನ್ನು ಪ್ರಕಟಿಸಿದರು ಕೇರಳದ ಸಾಮಾಜಿಕ ಸುಧಾರಣೆ ವೈಕುಂಠ ಸ್ವಾಮಿಗಳ್ರವರು ಸಮತ್ಸವ ಸಜಂ ಎಂಬ ಸಂಘಟನೆಯನ್ನು ಸ್ಥಾಪಿಸಿದರು ರಾಜಸ್ಥಾನ ಸಾಮಾಜಿಕ ಸುಧಾರಣೆ ಸುರ್ಜಿ ಬಹಗತ್ ರವರು ಬುಡಕಟ್ಟು ಸಮಾಜದಲ್ಲಿ ಸಮುದಾಯದಲ್ಲಿ ಸಾಮಾಜಿಕ ಸುಧಾರಣೆಯ ಪ್ರಯತ್ನ ಮಾಡಿದ್ದಾರೆ ಸಾವಿರದ ಎಂಟುನೂರ ಇಪ್ಪತ್ತೆರಡರಲ್ಲಿ ಸತಿಪ್ರಥವನ್ನು ಜಾರಿಗೆ ತರಲಾಯಿತು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ರಜಪೂತ್ ಹಿಟ್ಕರ್ಣಿ ಸಭೆ ಅರ್ಜ್ಮಿಯಲ್ಲಿ ನಡೆಯಿತು ಅದು ಬಹುಪತ್ನಿತ್ವ ಮತ್ತು ವರದಕ್ಷಿಣೆ ವ್ಯವಸ್ಥೆ ನಿಯಂತ್ರಿಸಲು ಪ್ರಯತ್ನಿಸಿತು ಮಹಾತ್ಮ ಗಾಂಧಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಸರ್ವೋದಯ ಎಂಬ ಮಹತ್ವವಾದ ಲಕ್ಷ್ಯವನ್ನು ಎಲ್ಲಾ ನೆಲೆಗಳಲ್ಲೂ ಇರುವ ಮಾನವ ಸಮಾಜಕ್ಕೆ ಪರಿಚಯಿಸಿದರು ಹಲವಾರು ಸಂಶೋಧನೆಗಳ ನಂತರ ಸತ್ಯವೇ ದೇವರು ಎಂಬ ನಿಶ್ಚಯಕ್ಕೆ ಬಂದರು ಅಹಿಂಸಾ ಧರ್ಮವನ್ನು ಪ್ರತಿಪಾದಿಸಿದರು ಸ್ವಚ್ಛತೆಗೆ ಪ್ರಾಧಾನ್ಯತೆ ನೀಡಿದರು ಹರಿಜನ ಉದ್ಧಾರಕ್ಕಾಗಿ ಶ್ರಮಿಸಿದರು ಜನರ ನಾಯಕನಾಗಿ ರಾಜಕೀಯದಲ್ಲಿ ಸಫಲರಾದರು ಪಂಡಿತ ರಮಾಬಾಯಿ ಸ್ತ್ರೀ ಶೋಷಣೆ ಮಾಡುತ್ತಾ ದೇಶದಲ್ಲಿ ಲೈಂಗಿಕ ಕಿರುಕುಳ ಪ್ರಕರಣಗಳು ಹೆಚ್ಚಾಗಿದ್ದ ಕಾಲವದು ಪುರುಷ ಪ್ರಧಾನವಾಗಿದ್ದ ಸಮಾಜದಲ್ಲಿ ಮಹಿಳೆಯರು ದುರ್ಬಲರಾಗಿದ್ದರು ಕೆಲಸದ ಸಮಯದಲ್ಲಿ ಲೈಂಗಿಕ ಕಿರುಕುಳ ಕೊಡುತ್ತಿದ್ದರು ಕೆಲವು ಮಹಿಳೆಯರು ಕೂಡ ಲೈಂಗಿಕತೆಯನ್ನು ತಮ್ಮ ಏಕೈಕ ಶಕ್ತಿಯನ್ನಾಗಿ ಮಾಡಿಕೊಂಡಿದ್ದರು ಇದರಿಂದ ಪುರುಷರನ್ನು ಆಕರ್ಷಿಸಿ ಅವರ ವೈವಾಹಿಕ ಜೀವನವನ್ನು ಹಾಳು ಮಾಡುತ್ತಿದ್ದರು ಇಂತಹ ಪ್ರಕರಣಗಳಲ್ಲಿ ಶೋಷಣೆಗೆ ಒಳಗಾದವರು ಮೊದಲು ಪೊಲೀಸರ ಮೊರೆ ಹೋಗದೆ ಅವರು ಕೆಲಸ ಮಾಡುವ ಸಂಸ್ಥೆಯಲ್ಲಿ ಇರುವ ಸಮಿತಿ ಸದಸ್ಯರಿಗೆ ದೂರು ನೀಡುವುದು ಉತ್ತಮ ಇಂತಹ ಸಂದರ್ಭದಲ್ಲಿ ಸ್ತ್ರೀ ಶೋಷಣೆ ಮತ್ತು ಮಹಿಳಾ ವಿಮೋಚನೆಗಾಗಿ ಹೋರಾಡಿದ ಮಹಿಳೆ ಮಾಬಾಯಿ ಇವರು ದಕ್ಷಿಣ ಕನ್ನಡಕ್ಕೆ ಸೇರಿದ ಸಾಮಾಜಿಕ ಸುಧಾರಕೆ ಇವರು ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತ ವಿದ್ವಾಂಸ ಪದವಿ ಪಡೆದ ಮೊದಲ ಮಹಿಳೆ ಮಹಿಳಾ ಹಕ್ಕುಗಳ ಸ್ವಾತಂತ್ರ್ಯ ಮತ್ತು ಶಿಕ್ಷಣದ ಆದ್ಯ ಪ್ರವರ್ತಕರಾಗಿ ಹೆಸರಾದವರು ಸ್ವಾತಂತ್ರ್ಯ ಚಳವಳಿಯಲ್ಲೂ ಪಾಲ್ಗೊಂಡಿದ್ದರು ಇಲ್ಲಿ ಗಮನಿಸಬೇಕಾದ್ರೆ ವೇದಾದ್ರಿ ಮಹರ್ಷಿಯರು ಕೂಡ ಪತ್ನಿ ಪ್ರಶಂಸಾ ದಿನದ ಆಚರಣೆ ಮೂಲಕ ಸ್ತ್ರೀಯರಿಗೆ ಉನ್ನತ ಸ್ಥಾನ ನೀಡಿದ್ದಾರೆ ದಯಾನಂದ ಸರಸ್ವತಿ ಇವರು ಆರ್ಯ ಸಮಾಜ ಸ್ಥಾಪನೆ ಮಾಡಿದರು ವೇದಗಳ ಕಾಲದಲ್ಲಿ ಚಾತುರ್ವರ್ಣ ವ್ಯವಸ್ಥೆ ಇರಲಿಲ್ಲ ಆದ್ದರಿಂದ ಇವರುಗಳಲ್ಲಿ ಶ್ರೇಷ್ಠ ಕನಿಷ್ಠ ಎಂಬ ಭಾವನೆ ಇರಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು ಈ ವರ್ಣ ಪದ್ಧತಿ ಆರ್ಯ ಜನಾಂಗದ ಏಳಿಗೆಗೂ ಒಗ್ಗಟ್ಟಿಗೂ ಪ್ರತಿಬಂಧಕವಾಗಿದೆ ಎಂದು ಭಾವಿಸಿದರು ವೇದ ವಿರುದ್ಧವಾದ ನಾಲ್ಕು ವರ್ಣದ ಪದ್ಧತಿ ಆದ್ದರಿಂದ ಐದನೆಯ ಪಂಚಮ ವರ್ಗಕ್ಕೆ ಅಂದರೆ ಕೆಳಜಾತಿ ಆಸ್ಪದವಿಲ್ಲ ಎಂದು ಸಾರಿದರು ಇವರನ್ನು ಅಸ್ಪೃಶ್ಯರು ಎಂದು ಕರೆದು ಸಮಾಜಕ್ಕೆ ಸೇರಿದವರಲ್ಲ ಎಂದು ಪರಿಗಣಿಸುವುದು ಅನ್ಯಾಯವೆಂದು ವಾದಿಸಿದರು ಇಷ್ಟೇ ಅಲ್ಲದೆ ಭಾರತೀಯರಲ್ಲದ ಪ್ರಪಂಚದ ಎಲ್ಲ ಜನಾಂಗಗಳಿಗೂ ವೇದದ ಉಪದೇಶವನ್ನು ಮುಟ್ಟಿಸಬೇಕೆಂದು ಅಭಿಪ್ರಾಯಪಟ್ಟಿದ್ದರು ಆತ್ಮೀಯರೇ ಸಮಾಜದ ಅಭಿವೃದ್ಧಿಗೆ ಕಂಟಕವಾಗಿರುವ ಬಡತನ ಬಾಲ್ಯ ವಿವಾಹ ಭಿಕ್ಷಾಟನೆ ಜೀತ ಪದ್ಧತಿ ಈಗಾಗಲೇ ತಿಳಿಸಿರುವ ಮತ್ತಿತರ ಅನಿಷ್ಟಗಳನ್ನು ಹೋಗಲಾಡಿಸಿದಾಗ ಮಾತ್ರ ಸಮಾಜದ ಏಳಿಗೆಯಾಗಲು ಸಾಧ್ಯವಿದೆ ಇವುಗಳು ಹೀಗೆ ಮುಂದುವರೆದು ಇರಲು ಅನಕ್ಷರತೆ ಮತ್ತು ಜನರಲ್ಲಿ ಅರಿವು ಇಲ್ಲದೆ ಕಾರಣ ಆದ್ದರಿಂದಲೇ ಇಂತಹ ಸಾಮಾಜಿಕ ಪಿಡುಗೊಳವನ್ನು ಹೋಗಲಾಡಿಸಲು ಸಾಕಷ್ಟು ಕಾನೂನುಗಳಿದ್ದರೂ ಪ್ರಯೋಜನವಾಗಲಿಲ್ಲ ವೇದಾದ್ರಿ ಮಹರ್ಷಿಯ ಪ್ರಕಾರ ಇದಕ್ಕೆ ಪರಿಹಾರವೇನೆಂದು ನೋಡೋಣ ಆತ್ಮೀಯರೇ ಜಗತ್ತಿನ ಎಲ್ಲಾ ದೇಶಗಳಲ್ಲಿಯ ಬುದ್ಧಿಜೀವಿಗಳು ಯೋಗದ ಬಗ್ಗೆ ತೋರಿಸುತ್ತಿರುವ ಆಸಕ್ತಿಯು ನಮ್ಮ ಕಾಲದ ಗಮನಾರ್ಹವಾದ ಸಂಗತಿಯಾಗಿದೆ ಇಂದಿನ ಕೇಂದ್ರ ಸರ್ಕಾರದ ಪ್ರಯತ್ನದಿಂದ ಅಂತೆಯೇ ಇಪ್ಪತ್ತೊಂದರ ಜೂನ್ ಅಂದು ಯೋಗವನ್ನು ವಿಶ್ವ ಯೋಗ ದಿನವೆಂದು ಪರಿಗಣಿಸಲಾಗಿದೆ ಮಾನವ ತನ್ನ ನಿಜ ಸ್ವರೂಪವನ್ನು ಅರಿತು ಶಾಂತಿ ಮತ್ತು ಸಾಮರಸ್ಯವನ್ನು ತನ್ನ ಜೀವನದಲ್ಲಿಯೂ ಸಮಾಜದಲ್ಲಿಯೂ ಕಾಪಾಡಬೇಕು ಪ್ರಕೃತಿಯನ್ನು ಜನರು ಹಾಳು ಮಾಡದಂತೆ ನೋಡಿಕೊಳ್ಳಬೇಕು ಜನರಲ್ಲಿ ತಿಳುವಳಿಕೆಯನ್ನು ಮೂಡಿಸಬೇಕು ಜನರ ಪ್ರತಿಯೊಬ್ಬರ ದುಡಿಮೆಯಿಂದಲೂ ಅರಿವಿನ ಸಾಮರ್ಥ್ಯದಿಂದಲೂ ಉತ್ಪತ್ತಿಯಾಗುವ ವಸ್ತುಗಳೆಲ್ಲವೂ ವಿಶ್ವ ಸಮುದಾಯದಲ್ಲಿ ಜೀವಿಸುವ ಒಬ್ಬೊಬ್ಬರಿಗೂ ಅವರು ಎಲ್ಲಿದ್ದರೂ ಒಂದು ಭಾಗ ಸೇರ್ಪಡೆಯಾಗುತ್ತದೆ ಪ್ರತಿಯೊಬ್ಬ ಮಾನವನು ವಿಶ್ವ ಸಮುದಾಯದ ಆಸ್ತಿಯಾಗಿಯೇ ಇರುತ್ತಾನೆ ಜನರ ಮರಣಕ್ಕೂ ನಡುವೆ ಇರುವ ಜೀವಿತಾವಧಿಯಲ್ಲಿ ಒಬ್ಬೊಬ್ಬರು ಮನುಷ್ಯ ಸಮುದಾಯಕ್ಕೆ ಅಥವಾ ನಿರ್ದಿಷ್ಟ ಗುಂಪಿನವರು ಅಥವಾ ಪ್ರತ್ಯೇಕ ಮನುಷ್ಯ ಇವರಿಗೆ ಕೃತಜ್ಞತೆ ಉಳ್ಳವರಾಗಿರುತ್ತಾರೆ ಈ ಕೃತಜ್ಞತೆಯನ್ನು ಪ್ರಾಮಾಣಿಕವಾಗಿ ತನ್ನ ದೈಹಿಕ ಶ್ರಮ ಅರಿವಿನ ಸಾಮರ್ಥ್ಯ ಕ್ರಮಬದ್ಧವಾದ ಸೇವೆ ಇವುಗಳಿಂದ ತೀರಿಸಬೇಕು ಇದನ್ನೇ ಕರ್ತವ್ಯ ಎನ್ನಲಾಗುವುದು ಈ ರೀತಿಯಾಗಿ ಪ್ರತಿಯೊಬ್ಬರು ಅವರವರ ನೆಲೆಯಲ್ಲಿ ಯವರ ಅವಸ್ಥೆಯಲ್ಲಿ ಯುವ ಯಾವ ಯಾವ ಕರ್ತವ್ಯಗಳನ್ನು ನಿರ್ವಹಿಸಬೇಕೋ ಅದರಲ್ಲಿ ಕೊರತೆಯುಂಟಾಗದಂತೆ ನೋಡಿಕೊಂಡರೆ ಅದು ತನ್ನನ್ನು ಮಾತ್ರವಲ್ಲದೆ ಕುಟುಂಬ ಸುತ್ತಮುತ್ತಲಿನ ಪರಿಸರ ಊರು ವಿಶ್ವ ಎಂದು ಎಲ್ಲಾ ವರ್ಗದವರೆಗೂ ಇದರ ಒಳಿತುಗಳು ಸೇರ್ಪಡೆಯಾಗಿ ವಿಶ್ವದ ಪ್ರಮಾಣದಲ್ಲಿ ಸಮೃದ್ಧಿಯಾದ ಪೂರ್ಣವಾದ ಬದುಕನ್ನು ಎಲ್ಲರಿಗೂ ನೀಡಬಹುದು ಒಳ್ಳೆಯ ಆಡಳಿತವೂ ಮುಖ್ಯ ಒಳ್ಳೆಯ ಆಡಳಿತ ಕ್ರಮದಲ್ಲಿ ಗಮನಾರ್ಹವಾದ ನಾಲ್ಕು ರಂಗಗಳಿವೆ ಅವು ಯಾವುದೆಂದರೆ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ರಾಜಕೀಯ ಆತ್ಮೀಯರೇ ಸಮಯದ ಭಾವದಿಂದ ಇವುಗಳನ್ನು ವಿಶದೀಕರಿಸಲಾಗುವುದಿಲ್ಲ ಮಹರ್ಷಿಯವರ ತತ್ವವೆಂದರೆ ತಾನು ಸಮಾಜ ಮತ್ತು ಪ್ರಕೃತಿಗಳೆಂಬ ಮೂರರ ಸಂಯೋಗವೆಂಬ ತತ್ವವನ್ನು ಶೋಧಿಸುವುದೇ ಜೀವನ ತತ್ವದ ಶೋಧನೆಯಾಗುತ್ತದೆ ಎಂಬುದು ದೇವರು ಮತ್ತು ಧರ್ಮ ವಿಚಾರದಲ್ಲೇ ಅನೇಕ ಗೊಂದಲಗಳು ಬರುತ್ತವೆ ಇದರ ಫಲವೇ ಕೊಲೆ ರಕ್ತಪಾತ ಇತ್ಯಾದಿ ನಡೆಯುತ್ತವೆ ಇದಕ್ಕೆ ದೈವ ಮತ್ತು ಧರ್ಮದ ಸತ್ಯದ ಅರಿವಿಲ್ಲದ್ದೇ ಕಾರಣ ಎಲ್ಲ ಮಾನವರು ದೈವಸ್ವರೂಪವೇ ಎಂಬುದನ್ನು ಅರಿಯಬೇಕು ಸದಾಚಾರ ಜೀವನವನ್ನು ನಡೆಸಬೇಕು ಚಾರಿತ್ರ್ಯ ಕರ್ತವ್ಯ ಮತ್ತು ದಯಾ ಗುಣಗಳೇ ಧರ್ಮ ಮಾರ್ಗಗಳು ಧರ್ಮದ ಮುಖಂಡರು ಯಾವುದು ಸತ್ಯ ಎಂಬುದನ್ನು ಸಮಾಜಕ್ಕೆ ತಿಳಿಸಬೇಕು ಇದರಿಂದ ದೈವ ಮತ್ತು ಧರ್ಮದ ಕಾರಣಕ್ಕಾಗಿ ಸಮಾಜದಲ್ಲಿ ಆಗುತ್ತಿರುವ ಯುದ್ಧಗಳನ್ನು ನಿಲ್ಲಿಸಬಹುದು ಎಂದು ಮಹನಿ ಮಹರ್ಷಿಯವರ ಉದ್ದೇಶವಾಗಿದೆ ಇಲ್ಲಿ ನೀವು ಇಲ್ಲಿ ಒಂದು ವಿಷಯ ನಾವು ಗಮನಿಸಬಹುದು ಇಂದಿನ ಕೇಂದ್ರ ಆಡಳಿತ ಉತ್ತಮ ವಿದೇಶಾಂಗ ನೀತಿಯಿಂದ ಇತರ ದೇಶಗಳೊಂದಿಗೆ ಬೆಳೆಸಿದ ಸ್ನೇಹತ್ವದಿಂದ ಪರಸ್ಪರ ಯುದ್ಧ ಭೀತಿ ಕಡಿಮೆಯಾಗಿದೆ ಆರ್ಥಿಕ ವ್ಯವಸ್ಥೆಯು ಉತ್ತಮವಾಗಿದೆ ವೇದಾತ್ರಿಯಂ ಎಂಬ ಹದಿನಾಲ್ಕು ಸೂತ್ರಗಳನ್ನು ಮಹರ್ಷಿಯವರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲೇ ಒ ನೀಡಿದ್ದರು ಅದರಲ್ಲಿ ಮೊದಲನೆಯದೇ ಯುದ್ಧರಹಿತ ವಿಶ್ವ ಆಗಬೇಕೆಂಬಾಗಿತ್ತು ಅದನ್ನು ಅವರು ಒಪ್ಪದ ಕಾರಣದಿಂದ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ವಿಶ್ವ ಸಮುದಾಯ ಸೇವಾ ಸಂಘವೆಂಬುದನ್ನು ಸ್ಥಾಪಿಸಿ ಅದರ ಮೂಲಕ ಮನೋವಿಕಾಸ ಕಲೆಯನ್ನು ಜನರಿಗೆ ನೀಡಿದರು ವೇದಾದ್ರಿಯವರ ಉದ್ದೇಶದಲ್ಲಿ ಕರ್ಮ ಸಿದ್ಧಾಂತವೇ ವಿಶ್ವಧರ್ಮವಾಗಬೇಕೆಂಬುದಾಗಿದೆ ಮೊದಲು ವ್ಯಕ್ತಿಗತ ಶಾಂತಿ ನಂತರ ಕುಟುಂಬ ಶಾಂತಿ ಆ ಮೂಲಕ ವಿಶ್ವಶಾಂತಿಯನ್ನು ಗಳಿಸಬೇಕೆಂದು ತಿಳಿಸಿದರು ಇದೇ ಅವರ ಕನಸು ಕೂಡ ಆಗಿದೆ ಇದಕ್ಕಾಗಿ ಸರಳೀಕೃತ ದೇಹಾಭ್ಯಾಸ ಮತ್ತು ಸರಳೀಕೃತ ಕುಂಡಲಿನಿ ಧ್ಯಾನ ಯೋಗ ಕಾಯಕಲ್ಪ ಮತ್ತು ಅಂತರಂಗ ಪರಿಚೋದನೆ ವಿಜೆಯನ್ನು ಜನರಿಗೆ ನೀಡಿದ್ದಾರೆ ಈಗ ಈ ಪ್ರಯೋಜನವನ್ನು ವಿಶ್ವದಾದ್ಯಂತ ಲಕ್ಷಾಂತರ ಜನರು ಆನ್ಲೈನ್ನಲ್ಲಿ ಪಡೆಯುತ್ತಿದ್ದಾರೆ ಈಗ ಕರೋನಾ ಸಮಯದಲ್ಲಿ ಈ ಶಿಕ್ಷಣವನ್ನು ನೀಡಲಾಗಿದೆ ಗುರು ವೇದಾದ್ರಿ ಮಹರ್ಷಿಯವರು ಈ ಕಲಿಯುಗದಲ್ಲಿ ಕಳೆದ ಒಂದು ಶತಮಾನದಲ್ಲಿ ವಿಶ್ವದಾದ್ಯಂತ ಸಾಮಾಜಿಕ ಸುಧಾರಣೆಗಾಗಿ ಶ್ರಮಿಸಿದ ಓರ್ವ ಅಪೂರ್ವ ಸಾಮಾನ್ಯ ಮಾನವರ ತತ್ವಜ್ಞಾನಿಯಾಗಿ ದೊರೆತಿರುವುದು ನಮ್ಮೆಲ್ಲರ ಸೌಭಾಗ್ಯವಲ್ಲವೇ ಆತ್ಮೀಯರೇ ಇಂದು ದೀಪಾವಳಿ ಹಬ್ಬ ಅಂದರೆ ದೀಪಗಳ ಸಾಲು ಎಂದರ್ಥ ತಮಸೋಮ ಜ್ಯೋತಿರ್ಗಮಯ ಅಂದರೆ ಕತ್ತಲು ಎಂಬ ಅಜ್ಞಾನ ಅಂಧಕಾರದಿಂದ ಬೆಳಕು ಎಂಬ ಜ್ಞಾನದ ಕಡೆ ಹೋಗಬೇಕೆಂಬುದಾಗಿದೆ ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ದೀಪಾವಳಿಯ ಶುಭಾಶಯಗಳು ಆತ್ಮೀಯರೇ ಅಂದು ದ್ವಾಪರ ಯುಗದಲ್ಲಿ ಯೋಗಿ ಶ್ರೀಕೃಷ್ಣ ನರಕನ ಕಂಟಕದಿಂದ ಜನರನ್ನು ರಕ್ಷಿಸಿದ್ದರೆ ಇಂದು ಕಲಿಯುಗದಲ್ಲಿ ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರು ಸ್ಕೈ ಯೋಗ್ಯ ಯೋಗ ಅಭ್ಯಾಸದ ಮೂಲಕ ಕರೋನಾ ಕಂಟಕದಿಂದ ಜನರನ್ನು ರಕ್ಷಿಸುತ್ತಿದ್ದಾರೆ ಎಂದು ಹೇಳುತ್ತಾ ಇಂದಿನ ನನ್ನ ಚಿಂತನಾ ವಿಷಯವಾದ ಸಮಾಜ ಸುಧಾರಣೆಯನ್ನು ಮುಕ್ತಾಯ ಮಾಡುತ್ತೇನೆ ಆತ್ಮೀಯರೇ ಇಂದು ಅನುಭವದಲ್ಲಿ ಕಿರಿಯನಾದ ನನಗೆ ನಾಲ್ಕನೇ ಬಾರಿ ಆತ್ಮಸಂಗಮದಲ್ಲಿ ಚಿಂತನೆಯನ್ನು ಹಂಚಿಕೊಳ್ಳಲು ಅವಕಾಶ ನೀಡಿದ ಡಾಕ್ಟರ್ ದನಪತಿ ಸಾರ್ ಹಾಗೂ ಡಾಕ್ಟರ್ ವಿಜಯಾ ಮೇಡಂ ರವರಿಗೆ ನನ್ನ ಧನ್ಯವಾದಗಳು ನನಗೆ ಈ ವಿಷಯದಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನನ್ನ ಕೃತಜ್ಞತೆಗಳು ನನ್ನ ಈ ಚಿಂತನೆಯಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ರಮಿಸಬೇಕೆಂದು ಹಾಗೂ ಸಲಹೆಗಳಿದ್ದರೂ ತಿಳಿಸಬಡಬೇಕೆಂದು ಎಲ್ಲ ಆತ್ಮಗಳಿಗೂ ವಿನಂತಿಸುತ್ತೇನೆ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ದೈವಿಕ ಮಹಾಶಕ್ತಿಕರಣೆಯಿಂದ ಸಾಕಷ್ಟು ಐಶ್ವರ್ಯ ಉನ್ನತ ಕೀರ್ತಿ ಸತ್ಯಜ್ಞಾನ ಪಡೆದು ಎಲ್ಲರೂ ಉನ್ನತವಾಗಿ ಬಾಳುವಂತಾಗಲಿ ಎಂದು ಹಾರೈಸುತ್ತೇನೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಸಮೃದ್ಧಿ ಮೇಡಮ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಉಪ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು ಸ್ನೇಹಿತರೆ ಈಗ ಪ್ರಶ್ನೋತ್ತರ ಸಮಯ ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ಪ್ರೇಸನ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದೆರಡು ಸೂಚನೆ ಸ್ನೇಹಿತರೆ ನಮ್ಮ ಆತ್ಮ ಸಂಗಮ ಕಾರ್ಯಕ್ರಮಗಳ ವಿಡಿಯೋವನ್ನು ಸ್ಕೈ ಯೋಗ ಡಬ್ಲ್ಯೂ ಸಿ ಎಸ್ ಸಿ ಕರ್ನಾಟಕ ಎಂಬ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಈ ಯೂಟ್ಯೂಬ್ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಕ್ಲಿಕ್ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ನೀವು ಈ ಯೂಟ್ಯೂಬ್ ನ ಸಬ್ಸ್ಕ್ರೈಬರ್ ಆದರೆ ಹೊಸ ವಿಡಿಯೋವನ್ನು ಗೆ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅದ್ರ ಅದರಿಂದ ಇನ್ನೊಮ್ಮೆ ಮತ್ತೊಮ್ಮೆ ನೀವು ಆ ಚಿಂತನೆಯನ್ನು ಕೇಳಬಹುದು ಮತ್ತೊಂದು ಪ್ರಮುಖವಾದ ಸೂಚನೆ ಸ್ನೇಹಿತರೆ ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಆಲಿಯಾರ್ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಕೋರ್ಸ್ ಪ್ರಾಥಮಿಕ ತರಗತಿಗಳು ಈಗಾಗ್ಲೇ ಆರಂಭವಾಗಿದೆ ಕೊರೋನಾ ಸಾಂಕ್ರಾಮಿಕ ಅವಧಿಯಲ್ಲಿ ನಿಮ್ಮ ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಯೋಗದ ಪ್ರಾಥಮಿಕ ತರಗತಿಗಳನ್ನು ಆನ್ಲೈನ್ ಅಲ್ಲಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಕಲಿಯಲು ಇದು ಒಂದು ಅತ್ಯುತ್ತಮ ಅವಕಾಶ ಸ್ನೇಹಿತರೆ ಆದ್ದರಿಂದ ಈ ಒಂದು ಪ್ರಾಥಮಿಕ ತರಗತಿಗಳನ್ನು ಕಲಿಯಲು ಇಚ್ಛಿಸುತ್ತಿರುವ ನಿಮ್ಮ ಎಲ್ಲ ಸ್ನೇಹಿತರು ಸಂಬಂಧಿಕರು ಮತ್ತು ನೆರೆಹೊರೆಯವರನ್ನು ಈ ಒಂದು ಪ್ರಾಥಮಿಕ ತರಗತಿಗಳಿಗೆ ಸೇರಲು ಪ್ರೋತ್ಸಾಹಿಸಬೇಕಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ ಸ್ನೇಹಿತರೆ ನಾಲ್ಕನೇ ಬ್ಯಾಚ್ ಫೌಂಡೇಶನ್ ಕೋರ್ಸ್ ನಾಳೆಯಿಂದ ಆರಂಭವಾಗಲಿದೆ ಇವತ್ತು ಸಂಜೆ ನೈಟ್ ವರ್ಗೂ ಅದು ಟೈಮ್ ಇರುತ್ತೆ ಯಾರಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾದ್ರೆ ಮಾಡ್ಕೊಳ್ಬಹುದು ಮತ್ತೆ ನಾಳೆಯಿಂದ ಸದಾವಕಾಶ ಎರಡು ಬ್ಯಾಚ್ ಅಲ್ಲಿ ನಡೀತಾ ಇದೆ ಆನ್ಲೈನ್ ಕೋರ್ಸ್ ಬೆಳಿಗ್ಗೆ ಆರರಿಂದ ಏಳುವರೆ ಮತ್ತು ಸಂಜೆ ಏಳರಿಂದ ಎಂಟೂವರೆ ಸ್ನೇಹಿತರೆ ಈ ಪ್ರಾಥಮಿಕ ತರಗತಿಗಳನ್ನು ಕಲಿಯಲು ಆಸಕ್ತಿ ಉಳ್ಳವರು ಕುಂಡಲಿನಿ ಯೋಗ ಡಾಟ್ ಇಡಿಯು ಡಾಟ್ ಇನ್ ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ ಧನ್ಯವಾದಗಳು ಸ್ನೇಹಿತರೆ ಯಾರಿಗಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ವೇಜಾನ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳ್ಬೋದು ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್ ಯಾರು ಹ್ಯಾಂಡ್ಸ್ ರೇಸ್ ಮಾಡಿಲ್ಲ ಮುಗಿಸ್ಕೊಳ್ಳೋಣ ಸ್ನೇಹಿತರೆ ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದ ಹೇಳುವ ಸಮಯ ಎಲ್ಲರೂ ಮನಸ್ಸನ್ನು ತುರಿಯಂನಲ್ಲಿ ಕೇಂದ್ರೀಕರಿಸಿ ಅವರನ್ನು ಹಾರೈಸೋಣ ಸ್ಕೈ ಉಪ ಪ್ರಾಧ್ಯಾಪಕರಾದ ವೆಂಕಟರಾಮನ್ ಸರ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಸ್ನೇಹಿತರೆ ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ ನಾಳೆ ಬೆಳಿಗ್ಗೆ ಐದು ನಲವತ್ತೈದಕ್ಕೆ ತುರಿಯಾತೀತ ಧ್ಯಾನ ಆರು ಇಪ್ಪತ್ತಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ ನಾಳೆ ಮಧ್ಯಾಹ್ನ ಎರಡು ಗಂಟೆಗೆ ತಮಿಳಿನಲ್ಲಿ ತುರಿಯಂ ಧ್ಯಾನ ಎರಡು ಮೂವತ್ತಕ್ಕೆ ಕಲ್ಚರ್ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಶ್ರೀ ಜಗದೀಶ್ವರನ್ ಸರ್ ಅವರು ನಾಳೆ ಸಂಜೆ ಸ್ನೇಹಿತರೆ ನಾಲ್ಕು ಹದಿನೈದಕ್ಕೆ ಕನ್ನಡದಲ್ಲಿ ತುರಿಯಂ ಧ್ಯಾನ ನಾಲ್ಕು ನಲವತ್ತೈದಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ ನಾಲ್ಕು ಐವತ್ತೈದಕ್ಕೆ ನೀವು ಯೋಚಿಸಿದಂತೆ ಆಗಿರಿ ಬಿಕಮ್ ಆಸ್ ಯು ಥಿಂಕ್ ಎತ್ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ಭ್ರಮರಾಂಬಾ ರವರು ಧನ್ಯವಾದಗಳು ಸ್ನೇಹಿತರೆ ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲಾ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳು ಈ ಆತ್ಮಸಂಗಮ ಕಾರ್ಯಕ್ರಮ ಯಶಸ್ವಿ ಪೂರ್ಣವಾಗಿ ನಡೆಯಲು ಸಹಕಾರ ನೀಡಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ವೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಸ್ನೇಹಿತರೆ ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ ಸರ್ವೇ ಜನೋ ಸುಖಿನೋ ಬವಂತು ಬಾಲ್ಗೆ ಸಮೃದ್ಧಿಯೊಂದಿಗೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ ವಿವಿಧತೆಯಲ್ಲಿ ಏಕತೆ ಕಾಡುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ ಕಲಹಗಳು ಪೈಪೋಟಿ ಹಗೆತನ ಮೀರಿದಾಡಳಿತ ನಡೆಯಲಿ ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ ಸುಖಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ